ಕ್ಕೆ ಹೋದಾಗಲೂ ಸಹ ಅವನು ಹೇಗಾದರೂ ಆಹಾರ ಸೇವಿಸಬೇಕು ಎಂದು ಆಸೆ ಪಡುತ್ತಾಳೆ. ಹೊತ್ತಿಗೆ ಸರಿಯಾಗಿ ಅವನಿಗೆ ಆಹಾರ ಸಿಗಬೇಕು ಎಂದು ಚಡಪಡಿಸುತ್ತಾಳೆ. ತನ್ನ ಯಜಮಾನ ಮತ್ತು ಮಕ್ಕಳು ತನ್ನ ಪಕ್ಕದಲ್ಲಿಯೇ ಇದ್ದರೂ ಸಹ ಎಲ್ಲೋ ಕಾರಾಗೃಹದಲ್ಲಿ ಇರುವ ಮಗನ ಬಳಿಯೇ ಅವಳಿಗೆ ವಾತ್ಸಲ್ಯ ಹೆಚ್ಚಾಗಿರುತ್ತದೆ. ಅವನು ಯಾಕೆ ಕಳ್ಳನಾಗಿ ಬದಲಾದನು ಎಂದೆಲ್ಲ ನೆನೆದು ನೋಡುವುದಿಲ್ಲ. ಹೆತ್ತ ಮನಸ್ಸು ಪಿತ್ತದಂತೆ ಬದಲಾಗಿ ಬಿಡುತ್ತದೆ. ಆ ತಾಯಿಯಂತೆಯೇ ನಾನೂ ಸಹ
ಹೇಗಾದರೂ ನಿಮ್ಮನ್ನು ಆಧ್ಯಾತ್ಮಿಕದ ಮೂಲಕ ಬದಲಾಯಿಸಿ ಬಿಡಬಹುದು ಎಂದೇ ನೆನೆಯುತ್ತೇನೆ. ನನ್ನ ಹೆಸರು ಅಮೃತ. ನಾವು ಕೋರ್ಮಂಗ್ಲಿಂದ ಬಂದಿದ್ದೀವಿ, ಕೋರ್ಮಂಗ್ಲ ಬ್ಯಾಂಗ್ಳೂರು. ನಾವು ಓಂಶಕ್ತಿ ದೇವಸ್ಥಾನಕ್ಕೆ 15 ವರ್ಷದಿಂದ ಬರ್ತೀವಿ ಮಾಲೆ ಹಾಕ್ಕೊಂಡು. ಅಯ್ಯಮ್ಮ ನಮಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ. ಅಮ್ಮನ ಯಾವಾಗ ನೆನೆಸ್ಕೊಂಡು ಏನು ಮಾಡಿದ್ರು ಆ ಕಾರ್ಯ ಎಲ್ಲ ನಮ್ಗೆ ಆಗ್ತಾಯಿದೆ. ಅಮ್ಮನ ನಾನು ನೆನೆಸ್ಕೊಂಡಿರೋ ದಿನವೇ ಇಲ್ಲ. ಅಮ್ಮ ನಮಗೆಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದಾರೆ. ಪ್ರತಿ ವರ್ಷವೂ ಸೇವೆ ಕೂಡ ಬರ್ತಾನೆ ಇದ್ದೀವಿ. ಅಮ್ಮ ಅಮ್ಮ ಅಂತ ನಾವು ಕರೆಯೋದೇ ಅಮ್ಮನ್ನ. ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಅಮ್ಮನೇ ನಿಂತು ನಮಗೆ ಅಮ್ಮ ಯಾವ ಥರ ಅಂದರೆ ಹೇಳ್ಕೊಳೋಕ್ಕಾಗಲ್ಲ. ಮನುಷ್ಯರ ರೂಪದಲ್ಲಿ ಬಂದು ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಅದು ನಮ್ಮ ನೆನೆಸ್ಕೊಂಡ್ರೆ ನಾನು ನನ್ನ ಮಗಳ ಮದುವೆನ 20 ದಿನದಲ್ಲಿ ಮಾಡಿ ಮುಗಿಸಿದ್ದೀವಿ. ಗೊತ್ತೇ ಇರಲಿಲ್ಲ ಅವರು ಆ ವ್ಯಕ್ತಿ ಬಂದು 3 ಲಕ್ಷ ಕೊಡ್ತೀರಮ್ಮ ಮದುವೆಗಂತ ಇದು ಮಾಡಿದ್ದಾರೆ. ಅದನ್ನು ನಾನು ಇವತ್ತಿಗೂ ನೆನೆಸ್ಕೊಂತೀನಿ. ಆ ಅಮ್ಮನೇ ನನಗೆ ಯಾವಾಗಲೂ ದಾರಿ ತೋರಿಸಿದ್ದಾರೆ. ಆ ಅಮ್ಮನ ನಾವು ಯಾವತ್ತೂ ಇದು ಮಾಡಲ್ಲ. ಆ ಅಮ್ಮನೇ ನಮಗೆ ಎಲ್ಲ ಅಂದ್ಕೊಂಡು ಎಲ್ಲ ನಾವು ಬರೋದು ಅಲ್ದಿರ ಬರೋರ್ನ ಕೂಡ ನಾನು ಕರ್ಕೊಬರ್ತಾ ಇದ್ದೀನಿ. ಆ ಅಮ್ಮ ಸೇವೆಗೆ ಮಾಡೋದಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಆ ಅಮ್ಮಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ ಅಂತಲೇ ನಾವು ಕರ್ಕೊಂಬರ್ತಾ ಇದ್ದೀವಿ. ಓಂ ಶಕ್ತಿ ಪರಾಶಕ್ತಿ.